ನೀವಾಗ್ಲೇ ಏನ್ ಹೇಳಿದ್ರಿ, ದಯವಿಟ್ಟು ತಗೊಂಡು ಹೋಗಿ ಮನೆಗೆ. ನಂದು ಮನೆ ತಗೊಂಡು ಹೋಗ್ತೀನಿ ಅಂತ ಹೇಳಿಲ್ಲ. ನೀವ್ ಹೇಳಿದ್ರಿ ಮನೆ ತಗೊಂಡು ಹೋಗಿ ಅಂತ ಹೇಳಿ, ಮನೆ ತಗೊಂಡು ಹೋಗಿ ತಂದ್ರು. ತಗೊಂಡು ಹೋಗ್ತೀನಿ ಅಂತ ಹೇಳಿಲ್ಲ, ಹೋಗಿ ಅಂತ ಹೇಳಿದ್ರು. ನೀವು ತಗೊಂಡು ಹೋಗಿ, ನಾನು ತಗೊಂಡು ಹೋಗಲ್ಲ. ನಂದು ನಿಮ್ಗೆ ಕೊಡ್ತೀನಿ, ನೀವು ತಗೊಂಡು ಹೋಗಿ. ನನಗೂ ಬೇಕಾಗಿಲ್ಲ, ನೀವು ತಗೊಂಡು ಹೋಗಿ ಅಂತ ಹೇಳಿದ್ರು. ನೀವು ಮನೆ ತಗೊಂಡು ಹೋಗಿ, ನೀವು ತಗೊಂಡು ಹೋಗಿ ಅಂತ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿಲ್ಲ. ಇಲ್ಲಿ ಬಂದಿರೋದು, ಇಲ್ಲಿ ಕೊಟ್ಟಿರೋದನ್ನ ಇಲ್ಲಿ ತಿನ್ನಕ್ಕೆ ಮನೆ ತಗೊಂಡು ಹೋಗಿ ಏನು ಬಂದಿಲ್ಲ. ಅದು ನಿಮ್ಗೆ ಬಿಟ್ಟಿರೋದು, ಕೊಟ್ರೆ ತಗೊಂಡು ಹೋಗಿ. ಅದ್ರಲ್ಲಿ ಏನಿದೆ, ಮಾತಾಡಕ್ ಮುಂಚೆ ಏನ್ ಮಾತಾಡ್ತೀವಿ, ಹೇಗ್ ಮಾತಾಡೋದು ಇರ್ಬೇಕು. ನಾಲಿಗೆಗೂ ಮನ್ಸಿಗೂ ತಲೆಗೂ ಲಿಂಕ್ ಇರ್ಬೇಕು. ಓದರೋದಲ್ಲ. ಏನೇನು ಮಾತಾಡ್ತಿದ್ದೀರಿ ಸುಮ್ಮನೆ ನೀವು? ನೀವೇ ಸರಿ ಉಪೇಶ್ ಅವ್ರ, ಇದು ಹಂಗಾದ್ರೆ ನೀವ್ ಯಾಕೆ ಮಾತಾಡಿದ್ರಿ? ಇನ್ನೇನ್ ಹೇಳ್ಬೇಕು? ನೀವಾಗ್ಲೇ ಏನ್ ಹೇಳಿದ್ರಿ, ದಯವಿಟ್ಟು ತಗೊಂಡು ಹೋಗಿ ಮನೆಗೆ. ನನ್ನ ಮನೆ ತಗೊಂಡು ಹೋಗ್ತೀನಿ ಅಂತ ಹೇಳಿಲ್ಲ. ನೀವ್ ಹೇಳಿದ್ರಿ ಮನೆ ತಗೊಂಡು ಹೋಗಿ ಅಂತ ಹೇಳಿ, ಮನೆ ತಗೊಂಡು ಹೋಗಿ ತಂದ್ರು. ತಗೊಂಡು ಹೋಗ್ತೀನಿ ಅಂತ ಹೇಳಿಲ್ಲ, ಹೋಗಿ ಅಂತ ಹೇಳಿದ್ರು. ನೀವು ತಗೊಂಡು ಹೋಗಿ, ನಂದು ನಿಮ್ಗೆ ಕೊಡ್ತೀನಿ, ನೀವು ತಗೊಂಡು ಹೋಗಿ. ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ, ನೀವು ತಗೊಂಡು ಹೋಗಿ. ನೀವು ಮನೆ ನೀವು ತಗೊಂಡು ಹೋಗಿ ಅಂತ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇಲ್ಲಿ ಬಂದಿರೋದು, ಇಲ್ಲಿ ಕೊಟ್ಟಿರೋದನ್ನ ಇಲ್ಲಿ ತಿನ್ನಕ್ಕೆ ಮನೆ ತಗೊಂಡು ಹೋಗಿ ಏನು ಬಂದಿಲ್ಲ. ಅದು ನಿಮ್ಗೆ ಬಿಟ್ಟಿರೋದು, ಕೊಟ್ರೆ ತಗೊಂಡು ಹೋಗಿ. ಅದ್ರಲ್ಲಿ ಏನಿದೆ, ಮಾತಾಡಕ್ ಮುಂಚೆ ಏನ್ ಮಾತಾಡ್ತೀವಿ, ಹೇಗ್ ಮಾತಾಡೋದು ಇರ್ಬೇಕು. ನಾಲಿಗೆಗೂ ಮನ್ಸಿಗೂ ತಲೆಗೂ ಲಿಂಕ್ ಇರ್ಬೇಕು. ಓದಿರೋದಲ್ಲ. ಏನೇನು ಮಾತಾಡ್ತಿದ್ದೀರಿ ಸುಮ್ಮನೆ ನೀವು? ನೀವೇ ಸರಿ ಉಪೇಶ್ ಅವ್ರೆ, ಇದು ಹಂಗಾದ್ರೆ ನೀವ್ ಯಾಕೆ ಮಾತಾಡಿದ್ರಿ? ನಾನು ಸರಿ ಇನ್ನೇನ್ ಹೇಳ್ಬೇಕು?